ಪ್ರಜ್ವಲ್ ದೇವರಾಜ್ ನಮಸ್ಕಾರ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ ನಿಮಗೆ ಫಸ್ಟ್ ಸುದ್ದಿ ಗೊತ್ತಾದ ತಕ್ಷಣ ಫಸ್ಟ್ ನಿಮಗೆ ಏನು ಅನಿಸ್ತು ಪ್ರಜ್ವಲ್ ಸರ್ ನನಗೆ ನಾನು ಒಂದು ಕಡೆ ಎಲ್ಲೋ ಆಚೆ ಇದ್ದೆ ನನ್ನ ಸ್ನೇಹಿತ ಅಪ್ಪನಗ ಫೋನ್ ಮಾಡಿದ ಫೋನ್ ಮಾಡಿದಾಗ ಸರಿ ಆಮೇಲೆ ಮಾಡೋಣ ಅಂತ ಫೋನ್ ಸೈಲೆಂಟ್ ಮಾಡಿಟ್ಟೆ ಓಕೆ ಆಮೇಲೆ ಮತ್ತೆ ಸ್ನೇಹಿತರು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಹೋದ್ರು ಫೋನ್ ಎತ್ಕೊಂಡಾಗ ಹೇಳಿದ್ರು ಹಿಂಗಾಯ್ತು ಅಂತ ಖಂಡಿತವಾಗ್ಲೂ ನಂಬಕ್ಕಾಗಿಲ್ಲ ಯಾಕಂದ್ರೆ ನಮ್ಮ ಇಡೀ ಟೀಮಲ್ಲಿ ತುಂಬಾ ಗಟ್ಟಿಮುಟ್ಟಾಗಿ ಇದ್ದಿದ್ದು ಅವನೇನೆ ಹೌದೌದು ಯಾವಾಗ್ಲೂ ನಗ್ನಗ್ತಾ ಇರೋನು ಒಳ್ಳೆ ಗುಂಡ್ಕಲ್ ತರ ಇರೋನು ಸೊ ಸೊ ಅವನಿಗಂಗಾಗಿದೆ ಅಂತ ಖಂಡಿತವಾಗ್ಲೂ ನಂಬಕ್ಕಾಗಿಲ್ಲ ಅಲ್ಲ ಫಸ್ಟ್ ಕಾಲ್ ಬಂದಾಗ ಅಥವಾ ಫಸ್ಟ್ ಮೆಸೇಜ್ ಬಂದಾಗ ಯಾರು ನಂಬಿಲ್ಲ ಇದನ್ನ ಹೌದು 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 ಓಕೆ ಆಮೇಲೆ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಡೆ ಬಂದ್ರಾ ಹೇಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಬಂದ್ವಿ ಸ್ನೇಹಿತರೆಲ್ಲ ಆಲ್ರೆಡಿ ಅಲ್ಲಿದ್ರು ನಾನು ಹೋಗಲ್ಲಿ ಅವನ ನೋಡಿದಾಗ ಕೂಡ ನಂಬಕ್ಕಾಗಿಲ್ಲ ಹೌದು ಅವನ ಆತರ ನೋಡಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಮೇಘನ ಬಗ್ಗೆ ತುಂಬ ಚಿಂತೆ ಇದೆ ಹೌದು ನಾವೆಲ್ಲರೂ ಇವಾಗ ಅವಳಿಗೆ ಶಕ್ತಿ ಕೊಟ್ಟು ಅವಳ ಜೊತೆ ಇರಬೇಕಷ್ಟೆ ಹೌದು ಹೌದು ನಿಜ ಅಲ್ಲ ಈ ಸಂದರ್ಭದಲ್ಲಿ ತುಂಬಾ ತುಂಬಾ ಧೈರ್ಯ ಹೇಳಬೇಕಾದ ಅವಶ್ಯಕತೆ ಕೂಡ ಇದೆ ಅವರಿಗೆ ಖಂಡಿತವಾಗ್ಲೂ ಸರ್ ಸ್ನೇಹಿತರಾಗಿ ಅದು ನಮ್ಮ ಕರ್ತವ್ಯ ಇವಾಗ ಹೌದು ಹೌದು ಯಾಕೆಂದ್ರೆ ಯಾರು ಏನೇ ಸಾಂತ್ವನದ ಮಾತನ್ನ ಹೇಳಿದ್ರು ಆ ದುಃಖ ಏನು ಆ ನೋವು ಏನು ಅಂತಕ್ಕಂಥದ್ದು ಅವ್ರಿಗಷ್ಟೇ ಅರ್ಥವಾಗಿರುತ್ತೆ ಅದು ಹೌದು ಹೌದು ಸರ್ ಖಂಡಿತ ಓಕೆ ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿಗೆ ಬಹಳ ಮೊದಲಿಂದನೂ ಕೂಡ ಬಹಳ ಪರಿಚಯ ಅಂತ ಅನ್ಸುತ್ತಲ್ವಾ ಪ್ರಜ್ವಲ್ ಹೌದು ಸರ್ ಬಿಕಾಸ್ ಅರ್ಜುನ್ ಮಾಮ ಆಮೇಲೆ ಡ್ಯಾಡಿ ಒಂದೇ ಕೆಲಸ ಇರೋದ್ರಿಂದ ಚಿಕ್ಕ ವಯಸ್ಸಿಂದಾನೇ ಭೇಟಿ ಆಗ್ತಿದ್ವಿ ಅದಾದ ನಂತರ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕ್ಲಾಸ್ ಒಟ್ಟಿಗೆ ಹೋಗ್ತಾ ಇದ್ವಿ ಇಮ್ರಾನ್ ಅವ್ರದ್ದು ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು ನಾನು ಚಿರು ಜೊತೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು ಅಲ್ಲೇನೆ ನನ್ನ ಹೆಂಡತಿನೂ ಮೀಟ್ ಆಗಿದ್ದು ಅಲ್ಲೇನೆ ಆ ಡ್ಯಾನ್ಸ್ ಕ್ಲಾಸಿನ ಮೆಮರೀಸ್ ಸುಮಾರು ಅರ್ಧ ಜೀವನ ಜೊತೆಗೆ ಕಳೆದಿದ್ದೀವಿ ಸರ್ ಬಟ್ ಯಾವಾಗಲೂ ತುಂಬ ಫಿಟ್ ಅಂಡ್ ಫೈನ್ ಆಗಿರ್ತಾ ಇದ್ರು ಅಲ್ವಾ ಅಂದ್ರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇತ್ತು ಬಾಡಿಗೆ ನಾನು ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೇನೆ ಅವನಿಂದ ಒಂದು ಮನೆ ಹತ್ರ ಒಂದು ಜಿಮ್ ಇತ್ತು ಅವನ ಅಲ್ಲಿಗೆ ಹೋಗ್ತಾ ಇದ್ದ ಅವನ ಮೊದಲು ಸಿನಿಮಾಲಿ ಅವನು ಫಿಸಿಕ್ ಮಾಡಿದ್ ನೋಡಿ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಅಲ್ಲ ದಿನ ಪ್ರತಿದಿನ 2 ಗಂಟೆ ಜಿಮ್ ಅಲ್ಲಿ ಕಾಲ ಕಳೀತಾ ಇದ್ರು ಆಮೇಲೆ ಎಲ್ರಿಗೂ ಬುದ್ಧಿವಾದ ಹೇಳ್ತಾ ಇದ್ರು ನಿಮ್ಮ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳ್ರು ಅಂತ ಅಂದ್ಬಿಟ್ಟು ಜೊತೆಗೆ ಈಗಲೂ ರೀಸೆಂಟ್ ತನಕನೂ ಇಬ್ಬರ ಜೊತೆಗೆ ಜಿಮ್ಗೆ ಹೋಗ್ತಾ ಇದ್ವಿ ಲಾಕ್ಡೌನ್ ಆಗೋದಕ್ಕೆ ಮುಂಚೆನೂ ಆಮೇಲೆ ಆಮೇಲೆ ಇದು ಸಡನ್ ಅಲ್ವಾ ಏನು ಏನು ಸಿಂಪ್ಟಮ್ಮೇ ಇಲ್ಲ ಒಂದು ಚೂರು ಕೂಡ ಅವರಿಗೆ ಆಲ್ ಆಫ್ ಅ ಸಡನ್ ಆಗಿರೋದು ಇಲ್ಲ ಸರ್ ಅವನಿಗೆ ಇದುವರೆಗೂ ಇದುವರೆಗೂ ಅವನಿಗೆ ಯಾವ ಥರ ಸಿಂಪ್ಟಮ್ಸ್ ಇರಲಿಲ್ಲ ಮೊದಲನೇ ಸಲ ಹೀಗಾಗಿದ್ದು ಮೊದಲನೇ ಸಲ ಇದಾದ ಕೂಡಲೇ ಹಿಂಗೆ ಆಗ್ಬಿಡ್ತು ಇದುವರೆಗೂ ತುಂಬ ಫಿಟ್ ಆಗಿದ್ದ ತುಂಬ ನಗ್ನಗ್ತಾ ಆಗಿರ್ತಾ ಇದ್ದ ತುಂಬ ಎನರ್ಜೆಟಿಕ್ ಆಗಿರ್ತಾ ಇದ್ದ ನೀವು ಲಾಸ್ಟ್ ಯಾವಾಗ ಮೀಟ್ ಮಾಡಿದ್ರಿ 2 ವಾರ ಹಿಂದೆ ಸಿಕ್ಕಿದ್ವಿ ಸರ್ ಅವ್ರದ್ದು 2 ವಾರ ಹಿಂದೆ ಸಿಕ್ಕಿದ್ವಿ ಹೋದ ವಾರ ಸಿಗ್ಬೇಕಿತ್ತು ಆಗಿರ್ಲಿಲ್ಲ ಅವರ ಸಿನಿಮಾ ಪ್ರಮೋಷನ್ಗೆ ಬಂದಾಗ ಹೇಳ್ತಾ ಇದ್ರು 2020 ತುಂಬಾ ಒಳ್ಳೆ ವರ್ಷ ನನಗೆ ಸಾಕಷ್ಟು ಸಿನಿಮಾಗಳನ್ನ ಒಪ್ಕೊಂಡಿದ್ದೀನಿ ತುಂಬಾ ಕಥೆಗಳನ್ನ ಕೇಳ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಪಾತ್ರಗಳು ಸಿಗ್ತಾ ಇದೆ ನನಗೆ ಐ ಆಮ್ ವೆರಿ ಹ್ಯಾಪಿ ಅಂತ ನಮ್ಮ ಸ್ಟುಡಿಯೋದಲ್ಲೇ ಕುತ್ಕೊಂಡು ಮಾತನಾಡಿದ್ರು ಮುಂದಿನ ವರ್ಷ ನಾವೇ ಜೊತೆಗೆ ಒಂದು ಸಿನಿಮಾ ಮಾಡಬೇಕಿತ್ತು ಸರ್ ನಮ್ಮ ಸ್ನೇಹಿತ ಪನ್ನಗ ಒಂದು ಕತೆ ಬರೆದಿದ್ದ ಅವನಿಗೆ ಅದು ಕನಸಿನ ಕತೆ ಪನ್ನಗಾಗೆ ನಮ್ಮಿಬ್ಬರನ್ನ ಜೊತೆಗೆ ಹಾಕೊಂಡು ಮಾಡಬೇಕು ಅಂತ ಇಬ್ಬರು ಕತೆ ಕೇಳಿದ್ವಿ ಇಬ್ಬರು ಓಕೆ ಹೇಳಿದ್ವಿ ಅವನು ಯಾವಾಗಲೂ ನನಗೆ ಚಿರು ಬುದ್ಧಿ ಹೇಳೋನು ನೀನು ತುಂಬ ಸಾಫ್ಟ್ ನೀನು ಹಿಂಗಿದ್ರೆ ಆಗಲ್ಲ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಟಫ್ ಆಗಿರಬೇಕು
ನಾನು ಅವನಿಗೆ ರೇಗಿಸ್ತಾನೆ ಇರ್ತಿದ್ದೆ, ನೀನು ಒಳ್ಳೆ ಮಹಾಭಾರತದಲ್ಲಿ ಕೃಷ್ಣ ಬೋಧನೆ ಕೊಟ್ಟಂಗೆ ಕೊಡ್ತೀಯ ನೀನು ಅಂತ. ಅವನು ಕಣೋ ನೀನು ನನ್ನ ಅರ್ಜುನ, ನಾನು ನಿನ್ನ ಕೃಷ್ಣ ಅಂತ ಹೇಳೋನು. ಸೊ ತಮಾಷೆಗೆ ನಾನು ಕೃಷ್ಣ ಅಂತ ಕರಿತಾ ಇದ್ದವ, ನಾನು ಅರ್ಜುನ ಅಂತ ಕರಿತಿದ್ದ. ಅದೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಹಳೆದೆಲ್ಲ ಒಂದೊಂದಾಗಿ ಒಂದೊಂದಾಗಿ ನೆನಪಿಗೆ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಸರ್, ಬಿನ್ ಫ್ರೆಂಡ್ಸ್ ಮೋರ್ ದೆನ್ 15 ಇಯರ್ಸ್ ನಾವು. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಸಾಕಷ್ಟು ಒಳ್ಳೊಳ್ಳೆ ಸಮಯಗಳು ಜೊತೆ ಕಳೆದಿದ್ದೀವಿ. ನೀವು ನಿಮ್ಮ ವೈಫು ಚಿರು ಮತ್ತು ಮೇಘನ ಎಲ್ಲ ಎಲ್ಲ ಬೆಸ್ಟ್ ಫ್ರೆಂಡ್ಸ್, ಒಂದು ಗ್ರೂಪ್ ನಿಮ್ಮದೆಲ್ಲ. ಎಲ್ಲ ಸಿನಿಮಾ ಕುಟುಂಬ ಅಲ್ವಾ ಸರ್. ಮುಂಚೆ ಸುಂದರ್ ಅಂಕಲ್ ಮನೇಲಿ ಅವರು ಕ್ರಿಸ್ಮಸ್ ಪಾರ್ಟೀಸ್ ಎಲ್ಲ ನಡೆಸ್ತಾ ಇದ್ರು. ಅಲ್ಲಿ ನಮ್ಮ ಫ್ಯಾಮಿಲಿ ಆಗಲಿ, ಅಂಬಿ ಮಾಮ ಅವ್ರ ಫ್ಯಾಮಿಲಿ ಆಗಲಿ, ಎಲ್ಲರೂ ಸೇರ್ತಿದ್ವಿ. ಸೊ ಮೇಘ್ನ ನಾನು ಆ್ಯಕ್ಚುಲಿ ತುಂಬ ಚಿಕ್ಕ ವಯಸ್ಸಿಂದ, ಅಂದರೆ ಬಹುಶಃ 2-3 ವರ್ಷದಿಂದ ಪರಿಚಯ. ಪ್ರಜ್ವಲ್, ನಿಮ್ಮ ವೈಫ್ಗೂ ಕೂಡ ಇಯರ್ಫೋನ್ ಕೊಡ್ಬೋದಾ, ನಮ್ಮ ಜೊತೆ ಮಾತನಾಡ್ಬೋದಾ ಅವರು ಕೂಡ? ಥ್ಯಾಂಕ್ ಯು ಪ್ರಜ್ವಲ್. ಇವರು ಕೂಡ ಅಂದರೆ ರಾಗಿಣಿ ಅವರು ಕೂಡ ಬೆಸ್ಟ್ ಫ್ರೆಂಡ್. ಮೇಡಮ್ ನಮಸ್ತೆ. ನೀವು ಕೂಡ ತುಂಬ ವರ್ಷದಿಂದ ಎಲ್ಲ ಸ್ನೇಹಿತರು, ನೀವೆಲ್ಲ ಇನ್ಫ್ಯಾಕ್ಟ್ ಭೇಟಿಯಾಗಿದ್ದೆ ಒಂದು 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 ಡಾನ್ಸ್ ಕ್ಲಾಸ್ನಲ್ಲಿ ಅಂತ ಕೇಳ್ಪಟ್ಟೆ. ಏನು ಹೇಳ್ತೀರಾ ಮೇಡಮ್ ಈ ಸಂದರ್ಭದಲ್ಲಿ? ಏನು ಅಂದರೆ ಚಿರುನ ತುಂಬ ಮಿಸ್ ಮಾಡ್ತೀವಿ, ಬಟ್ ಮೇಘನಾಗ ಏನು ಬೇಜಾರಾಗ್ತಾ ಇರೋದು. ದೇವರು ಅವಳಿಗೆ ಶಕ್ತಿ ಕೊಡಲಿ, ನಾವೆಲ್ಲ ಅವಳ ಜೊತೆ ಇದ್ದೀವಿ, ಅವಳಿಗೂ ಅದು ಗೊತ್ತು. ನೀವುಗಳೇ ಧೈರ್ಯ ತುಂಬಬೇಕು ಮೇಡಮ್, ನೀವೇ ಅವರ ಬೆಸ್ಟ್ ಫ್ರೆಂಡ್, ನೀವೇ ಧೈರ್ಯ ತುಂಬಬೇಕು. ಸ್ಟ್ರಾಂಗ್ ಇದಾರೆ ಅಂತ ಅನ್ಸುತ್ತಾ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ನೀವು ನೋಡಿದ ಪ್ರಕಾರ ಮೇಘನ? ಸ್ಟ್ರಾಂಗ್ ಅಫ್ಕೋರ್ಸ್ ಇದ್ದಾಳೆ, ಇರಲೇಬೇಕು. ಚಿರುವನ್ನ ನೋಡಿದ್ರೆ ಈ ಥರ ಅಳ್ತಾ ಇರೋದು ನೋಡೋಕೆ ಇರೋದಾಗಲ್ಲ. ಸೊ ಅವ್ಳು 100% ಖುಷಿ ಇದೆ. ಸ್ಟ್ರಾಂಗ್ ಆಗಿ ಇರಲೇಬೇಕು, ನಾವೆಲ್ಲ ಅವಳ ಜೊತೆ ಇದ್ದೀವಿ. ಸ್ವಲ್ಪ ಸ್ವಲ್ಪ ದಿನಗಳು ಕೂಡ ನೀವು ಅವ್ರ ಜೊತೆನಲ್ಲಿ ಕಳಿಬೇಕಾಗುತ್ತೆ, ಸ್ವಲ್ಪ ಇದೆಲ್ಲದರಿಂದ ಹೊರಗೆ ಬರೋ ತನಕ. ಹೌದು ಹೌದು ಸರ್, ನಾವು ಮುಂಚೆಯಿಂದನೂ ಹಂಗೆ ಇದ್ದೀವಿ. ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ನಾವೆಲ್ಲ ಮೀಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಇರ್ತೀವಿ ಅವ್ರ ಜೊತೆ, ಯಾಕೆಂದ್ರೆ ಅಪ್ಪ ಅಮ್ಮ ಸಂಬಂಧಿಕರು ಏನೇ ಧೈರ್ಯ ಹೇಳಿದ್ರು ಸ್ನೇಹಿತರು ಧೈರ್ಯ ತುಂಬದಂಗೆ ಆಗಲ್ಲ. ಸೊ ನಿಮ್ಮ ಅವಶ್ಯಕತೆ ಅವ್ರಿಗಿದೆ ಇವಾಗ. ನಾವು ಒಂದು ಕುಟುಂಬ ಥರನೇ ಇದ್ವಿ ಸರ್, ನಾವು ಒಂದು ಕುಟುಂಬ ಥರನೇ ಇದ್ವಿ, ಹಂಗೆ ಇರ್ತೀವಿ. ಎಷ್ಟು ಎಷ್ಟು ಅನ್ಸರ್ಟನಿಟಿ ಅಂತ ಅನ್ನಿಸ್ಬಿಡುತ್ತಲ್ವ ಬದುಕು, ಎಷ್ಟು ಅನಿಶ್ಚಿತ ಅಂತ ಅನ್ನಿಸ್ಬಿಡುತ್ತಲ್ಲ. ನಮ್ಮ ಹೆಲ್ತ್ ಬಗ್ಗೆ ನಾವು ಫಸ್ಟ್ ಯೋಚನೆ ಮಾಡ್ಬೇಕು ಸರ್, ಅದು ಫಸ್ಟ್ ಇದ್ರೆ ನಮ್ಮತ್ತೆ ನಾವು ಕೇರ್ಲೆಸ್ ಆಗಿ ಯಾವುದಕ್ಕೂ ಇರಕ್ಕ ಯಾವತ್ತು ಏನಾಗುತ್ತೋ ಗೊತ್ತಾಗಲ್ಲ. ನಿಜ, ಬಟ್ ಇನ್ಫ್ಯಾಕ್ಟ್ ಚಿರು ತುಂಬಾ ಹೆಲ್ದಿ ಆಗಿದ್ರು, ತುಂಬಾನೇ ಹೆಲ್ದಿ ಆಗಿದ್ರು ಸರ್. ಆ ಥರ ಏನೂ ಇರಲಿಲ್ಲ, ಬಟ್ ನೋಡಿ ಏನು ಸಿಂಪ್ಟಮ್ಸ್ ಏನೂ ಇರಲಿಲ್ಲ ನೋಡಿ. ಆ ಥರ ಆಗ್ಬಿಟ್ರೆ ಏನು ಏನು ಗೊತ್ತಿಲ್ಲದೇನೆ ಈ ಥರ ಆಗ್ಬಿಟ್ರೆ ಏನು ಮಾಡೋಕ್ಕೆ? ಲೈಫ್ ಈಸ್ ವೆರಿ ಅನ್ಸರ್ಟನ್. ಯಾ ನಿಜ ಅದು, ಸಾಯುವಂಥ ವಯಸ್ಸು ಅಲ್ಲ, ಸಾಯುವಂಥ ಇದೂ ಅಲ್ಲ, ಇನ್ನೂ ಬದುಕಿ ಬಾಳಬೇಕಾದವರು, ಕನಸಿನ ಕೋಟೆಯನ್ನು ಕಟ್ಟಿಕೊಂಡವರು ಏಕಾಏಕಿ ಈ ಥರ ಹೋಗ್ಬಿಡ್ತಾರೆ ಎಂದಾಗ ಒಂದು ಕ್ಷಣ ಮಾತು ಯಾರು ಬಾಯಲ್ಲೂ ಬರೋದೇ ಇಲ್ಲ. ಹೌದು ಸರ್ ಹೌದು ಸರ್, ಯಾವಾಗಲೂ ನಗ್ನಗ್ತಾ ಇರೋರು ಚಿರು. ಆಯಿತು ಮೇಡಮ್, ದಯವಿಟ್ಟು ಮೇಘನ ಅವ್ರ ಜೊತೆನಲ್ಲಿರಿ, ಇದು ನಮ್ಮ ನಮ್ಮ ರಿಕ್ವೆಸ್ಟ್ ಕೂಡ. ನಿಮ್ಮಗಳ ಅಗತ್ಯ ಇದೆ, ನೀವು ಪ್ರಜ್ವಲ್ ನಿಮ್ಮಗಳ ಅಗತ್ಯ ಇದೆ ಅವ್ರಿಗೆ. ಅವ್ರಿಗೆ ಧೈರ್ಯ ತುಂಬಬೇಕಾದ ಕೆಲಸವನ್ನು ದಯವಿಟ್ಟು ಫ್ರೆಂಡ್ಸ್ ಆಗಿ ನೀವೇ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್.